ಹಾಯ್ ಫ್ರೆಂಡ್ಸ್ ಮಯಾ ಕಲಿಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರುವ ವಸ್ತುಗಳೇನೇನೆಂದರೆ ಈರುಳ್ಳಿ ಟೊಮೆಟೊ ಪುದೀನ ಸೊಪ್ಪು ಮೆಣಸಿನಕಾಯಿ ಶುಂಠಿ ಸ್ಮೆಲ್ ಚೆನ್ನಾಗಿ ಬರಲು ಎಲೆ ಏಲಕ್ಕಿ ಚಕ್ಕೆ ಲವಂಗ ಓಂಕಾಳು ಚಿಕನ್ ಮಸಾಲ ಪೌಡರ್ ಬೆಳ್ಳುಳ್ಳಿ ನಾಲ್ಕು ಪಾವು ಅಕ್ಕಿ ಇದಿಷ್ಟು ಬೇಕಾಗಿರುವ ಇಂಗ್ರಿಯೆಂಟ್ಸು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈರುಳ್ಳಿನ ನಾನು ಆಲ್ರೆಡಿ ಎಲ್ಲ ಸಿಪ್ಪೆ ತೆಗೆದಿದ್ದೀನಿ ಈಗ ಒಂದೊಂದಾಗಿ ಈರುಳ್ಳಿನ ತಗೊಂಡು ನಾಲ್ಕು ಭಾಗಗಳಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಏನಕ್ಕೆ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಟೊಮೆಟೊ ಬಾತ್ನ ಒಗ್ಗರಣೆ ಮಾಡಿ ಟೊಮೆಟೊ ಬಾತ್ ಮಾಡ್ತಾ ಇರೋದು ಏನಕ್ಕೆಂದರೆ ಒಗ್ಗರಣೆ ಮಾಡಿ ಟೊಮೆಟೊ ಬಾತ್ ಮಾಡಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ನಾನಿವಾಗ ಉಳಿದಿರುವ ಈರುಳ್ಳಿ ಎಲ್ಲ ಇದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಟೊಮೆಟೊ ಟೊಮೆಟೊ ಕೂಡ ಇದೇ ರೀತಿ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೋಬೇಕು ಈಗ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಸ್ಟೌವ್ ಆನ್ ಮಾಡೋಣ ಒಗ್ಗರಣೆಗೆ ಒಂದು ಕಡಾಯಿ ಇಡಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡಿ ಎಣ್ಣೆಗೆ ಈರುಳ್ಳಿ ಫ್ರೈ ಆದ ಮೇಲೆ ಇನ್ನು ಉಳಿದಿರುವ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಪುದೀನಾ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಸ್ನೇಹಿತರೆ ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಬೇಕು ಯಾಕೆಂದರೆ ಹಸಿ ವಾಸನೆ ಹೋದರೆ ಟೊಮೆಟೊ ಭಾತ್ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಮೆಣಸಿನ್ಕಾಯಿ ಬದಲು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಎಲ್ಲ ಇಂಗ್ರಿಡಿಯಂಟ್ಸು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ನೇಹಿತರೆ ನೋಡಿ ಈಗ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೊಂಬರೋಣ ನಾನು ಇವಾಗ ಈ ಒಗ್ಗರಣೆನ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ಅದು ನುಣ್ಣಗೆ ರುಬ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತರಿತರಿಯಾಗಿ ಬೇಕಾದರೂ ರುಬ್ಕೋಬೋದು ಬನ್ನಿ ಇವಾಗ ಸ್ಟವ್ ಆನ್ ಮಾಡೋಣ ಹಾಗೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕೋಣ ನಾನಿವಾಗ ಈ ಟೊಮೆಟೊ ಬಾತ್ನ ನಾಲ್ಕು ಪಾವಷ್ಟು ಅಕ್ಕಿನ ಹಾಕಿ ಈ ಟೊಮೆಟೊ ಭಾತನ್ನ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಪಾವು ಅಕ್ಕಿ ಬೇಕೋ ಅಷ್ಟು ಪಾವಿಗೆ ಈ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಎಣ್ಣೆಗೆ ಆ ಎಲೆಗಳು ಚಕ್ಕೆ ಲವಂಗ ಓಂ ಕಾಳು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ನೇಹಿತರೆ ಇದು ಕೂಡ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಕೊಂಡಿರುವ ಒಗ್ಗರಣೆ ಮಸಾಲೆನ ಹಾಕೋಣ ಮಸಾಲೆಗೆ ಆ ಎಣ್ಣೆ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಮಸಾಲೆನ ಆ ಎಣ್ಣೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಇದು ಕೂಡ ಫ್ರೈ ಆದಮೇಲೆ ಆ ಮಸಾಲೆನ ಎಣ್ಣೆ ಬಿಟ್ಟು ಮೇಲೆ ಬರುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಅದು ಫ್ರೈ ಆಗ್ತಿರಬೇಕು ಈಗ ನಾನು ಇದಕ್ಕೆ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಅದು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಚಿಕನ್ ಮಸಾಲ ಪೌಡರ್ ಆ್ಯಡ್ ಮಾಡಿದ್ಮೇಲೂ ಕೂಡ ಎಲ್ಲ ಮಸಾಲೆನ ಮತ್ತೊಮ್ಮೆ ತಿರುಗಿಸುತ್ತಾ ಚೆನ್ನಾಗಿ ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಿಂದ ಈ ಮಸಾಲೆನ ಒಗ್ಗರಣೆ ಹಾಕಬೇಡಿ ಲೋ ಫ್ಲೇಮಲ್ಲೇ ಇರಲಿ ಇದು ಕುದಿ ಬರೋ ಅಷ್ಟರಲ್ಲಿ ಸ್ನೇಹಿತರೆ ಅಕ್ಕಿನ ತೊಳ್ಕೊಂಡು ರೆಡಿ ಇಟ್ಕೊಳ್ಳೋಣ ಈಗ ನೋಡಿ ಆ ಮಸಾಲೆ ಕುದಿ ಬರ್ತಾ ಇದೆ ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಈಗ ನಾವು ತೊಳೆದಿ ಇಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡೋಣ ನಾನಿಲ್ಲಿ ನಾಲ್ಕು ಪಾವಷ್ಟು ಅಕ್ಕಿನ ತಗೊಂಡಿರೋದು ಅದು ತೊಳ್ಕೊಂಡು ಇವಾಗ ಆ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಮಸಾಲೆನೂ ಆ ಅಕ್ಕಿಗೆ ಬೆರೆಯೋ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ನೋಡಿ ಈಗ ಈ ಮಸಾಲೆಗೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ನೀರು ಮಿಕ್ಸ್ ಮಾಡೋಣ ಇದಕ್ಕೆ ನಾನು ನಾಲ್ಕು ಗ್ಲಾಸ್ ಅಕ್ಕಿಗೆ ಏಳು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ಕೊನೆಯದಾಗಿ ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೂ ಕೂಡ ಚೆನ್ನಾಗಿ ಆ ನೀರು ಉಪ್ಪು ಮಸಾಲೆ ಐಟಮ್ಸ್ಗಳು ಎಲ್ಲಾನು ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಲಿ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಪ್ಲೇಟ್ನ ಮುಚ್ಚೋಣ ಒಂದು ವಿಸಿಲ್ ಬಂದರೆ ಸಾಕು ಸ್ನೇಹಿತರೆ ಈಗ ಒಂದು ವಿಸಿಲ್ ಆಗಿದೆ ಈಗ ನಮ್ಮ ಟೊಮೆಟೊ ಬಾತ್ ರೆಡಿ ಆಗಿದೆ ಈ ಟೊಮೆಟೊ ಬಾತ್ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು